ನಮಸ್ಕಾರ. ಕೊರೋನಾ ಹೊಡೆತಕ್ಕೆ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ಏತನ್ಮಧ್ಯೆ ಚೀನಾ ತನ್ನ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಕರಡಿಯ ಪಿತ್ತರಸವನ್ನು ಬಳಸಿಕೊಂಡು ಔಷಧ ಕಂಡು ಹಿಡಿಯಲು ಆದೇಶಿಸಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಕರಡಿಗಳಲ್ಲಿ ಎಷ್ಟು ಬಗೆಗಳಿವೆ, ಯಾವ ಪ್ರಭೇದದ ಕರಡಿಗಳನ್ನು ಕೊರೋನಾ ಮದ್ದಿಗಾಗಿ ಬಳಸುತ್ತಾರೆ, ಈ ಕರಡಿಗಳ ಹಿನ್ನೆಲೆ ಏನು ಎಂಬುದನ್ನು ಸವಿವರವಾಗಿ ತಿಳಿಸಿಕೊಡುತ್ತೇನೆ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕೆಂಪು ಪಾಂಡಾ ರಕ್ಕೂನ್ಗಳು ಕರಡಿಗಳ ಪೂರ್ವಜ ಪ್ರಾಣಿ ಎನ್ನಲಾಗುತ್ತದೆ. ಕರಡಿಗಳ ಕುಟುಂಬಕ್ಕೆ ಉರ್ಸಿಡೆ ಎಂದು ಕರೆಯುತ್ತಾರೆ. ಅದರಲ್ಲಿ ಮೂರು ಸಬ್ ಫ್ಯಾಮಿಲಿಗಳಿವೆ. ಒಂದು ಐಲುರೋಪೋಡಿನಿ ಸಬ್ ಫ್ಯಾಮಿಲಿ, ಇದರಲ್ಲಿ ಕಂಡುಬರುವ ಪ್ರಭೇದ ಎಂದರೆ ಜೈಂಟ್ ಪಾಂಡಾ. ಎರಡನೆಯದಾಗಿ ಟ್ರೆಮಾರೆಕ್ಟಿನಿ ಸಬ್ ಫ್ಯಾಮಿಲಿ, ಇದರಲ್ಲಿ ಕಂಡುಬರುವ ಪ್ರಭೇದ ಎಂದರೆ ಸ್ಪೆಕ್ಟಾಕಲ್ಡ್ ಬಿಯರ್. ಈ ಎರಡೂ ಪ್ರಭೇದಗಳು 20 ಮಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡವುಗಳಾಗಿವೆ. ಮತ್ತೊಂದು ಸಬ್ ಫ್ಯಾಮಿಲಿ ಅಂದರೆ ಉರ್ಸಿನಿ, ಇದು ಇತ್ತೀಚಿನ 5 ಮಿಲಿಯನ್ ವರ್ಷಗಳ ಹಿಂದೆ ಉಗಮಗೊಂಡ ಸಬ್ ಫ್ಯಾಮಿಲಿಯಾಗಿದೆ. ಇದರಲ್ಲಿ ಪುನಃ ಮೂರು ಜಾತಿಗಳಿವೆ. ಅವುಗಳೆಂದರೆ ಉರ್ಸಸ್ ಅಮೇರಿಕನ್ ಬ್ಲ್ಯಾಕ್ ಬಿಯರ್, ಏಷ್ಯನ್ ಬ್ಲ್ಯಾಕ್ ಬಿಯರ್, ಬ್ರೌನ್ ಬಿಯರ್ ಮತ್ತು ಪೋಲರ್ ಬಿಯರ್ಗಳೆಂಬ ಪ್ರಭೇದಗಳು ಕಂಡುಬರುತ್ತವೆ. ಎಲಾರ್ಕ್ಟೋಸ್ ಜಾತಿಯಲ್ಲಿ ಸನ್ ಬಿಯರ್, ಮೆಲುರ್ಸಸ್ ಜಾತಿಯಲ್ಲಿ ಸ್ಲಾತ್ ಬಿಯರ್ಗಳು ಕಂಡುಬರುತ್ತವೆ. ಉರ್ಸಿನೆ ಸಬ್ ಫ್ಯಾಮಿಲಿಯ ಆರು ಕರಡಿ ಪ್ರಭೇದಗಳಲ್ಲಿ ಮೂರನ್ನು ನಾವು ಭಾರತದಲ್ಲಿ ಕಾಣಬಹುದು. ಅವೆಂದರೆ ಒಂದನೆಯದಾಗಿ ಸ್ಲಾತ್ ಕರಡಿ, ಇದು ಭಾರತ ಉಪಖಂಡದಲ್ಲಿ ಮಾತ್ರವೇ ಕಂಡುಬರುತ್ತದೆ. ರಾಜಸ್ಥಾನದ ಮರುಭೂಮಿಯನ್ನು ಹೊರತುಪಡಿಸಿ ದೇಶಾದ್ಯಂತ ಇವುಗಳು ಕಂಡುಬರುತ್ತವೆ. ನಮ್ಮ ರಾಜ್ಯದ ದರೋಜಿ ಗುಡೆಕೋಟೆಯಲ್ಲಿ ಕಂಡುಬರುವ ಕರಡಿಗಳು ಸ್ಲಾತ್ ಕರಡಿಗಳೇ ಆಗಿವೆ. ಎರಡನೇದಾಗಿ ಸೂರ್ಯಕರಡಿ, ಎದೆ ಮೇಲಿನ ವಿ ಆಕಾರದ ಬಿಳಿಯ ಪ್ಯಾಚ್ನಿಂದ ಗಮನ ಸೆಳೆಯುವ ಇದು ಈಶಾನ್ಯ ಭಾರತದ ನಾಗಬೆಟ್ಟಗಳಲ್ಲಿ ಕಂಡುಬರುತ್ತದೆ. ಮೂರನೆಯದಾಗಿ ಏಷ್ಯಾದ ಕಪ್ಪು ಕರಡಿ, ಇದು ಭಾರತದ ಉತ್ತರ ತುದಿ ಈಶಾನ್ಯ ರಾಜ್ಯಗಳು ಸಿಕ್ಕಿಂ ಅಲ್ಲದೆ ಪಾಕ್, ಅಫ್ಘಾನಿಸ್ತಾನ, ಚೀನಾದಲ್ಲೂ ಕಂಡುಬರುತ್ತದೆ. ಉಳಿದ ಮೂರು ಪ್ರಭೇದಗಳ ಬಗ್ಗೆ ನೋಡೋದಾದರೆ ನಾಲ್ಕನೆಯದಾಗಿ ಅಮೇರಿಕದ ಕಪ್ಪು ಕರಡಿ, ಉತ್ತರ ಅಮೇರಿಕದಲ್ಲಿ ಕಂಡುಬರುವ ಇದು 18 ಉಪಪ್ರಭೇದಗಳನ್ನು ಹೊಂದಿದೆ. ಐದನೇದಾಗಿ ಕಂದು ಕರಡಿ, ಇದು ಕೆಲ ದೇಶಗಳನ್ನು ಹೊರತುಪಡಿಸಿ ಇಡೀ ಜಗತ್ತಿನಾದ್ಯಂತ ಕಂಡುಬರುತ್ತದೆ. ಹಿಮ ಕರಡಿಯ ನಂತರ ಗಾತ್ರದಲ್ಲಿ ಎರಡನೇ ಸ್ಥಾನದಲ್ಲಿದೆ. ಆರನೇದಾಗಿ ಧ್ರುವ ಕರಡಿಗಳು, ಇವು ತೀರಾ ಇತ್ತೀಚೆಗೆ ಕಂದು ಕರಡಿಗಳಿಂದ ಬೇರ್ಪಟ್ಟ ಪ್ರಭೇದವಾಗಿದ್ದು ಸಾಮಾನ್ಯವಾಗಿ ಧ್ರುವ ಪ್ರದೇಶದಲ್ಲಿ ಕಂಡುಬರುವ ಇದು ಕರಡಿಗಳಲ್ಲೇ ಅತಿದೊಡ್ಡ ಗಾತ್ರದ್ದಾಗಿದೆ. ಓಕೆ, ಇದಿಷ್ಟು ಕರಡಿಗಳ ಕುರಿತ ಕಿರು ಮಾಹಿತಿಯಾಯಿತು. ಇನ್ನು ಕರಡಿಗಳ ಔಷಧದ ಬಗ್ಗೆ ತಿಳಿಯೋಣ ಬನ್ನಿ. ಚೀನಾ, ದಕ್ಷಿಣ ಕೊರಿಯಾ, ಸುಮಾತ್ರದಂತಹ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಪಾರಂಪರಿಕ ಔಷಧಿಗಾಗಿ ಕರಡಿಯ ಪಿತ್ತಕೋಶ ಮತ್ತು ಪಿತ್ತರಸವನ್ನು ಬಳಸುತ್ತಿದ್ದು ಅದಕ್ಕಾಗಿ ಅವರು ಬಳಸುತ್ತಿರುವ ಕರಡಿ ಪ್ರಭೇದ ಸನ್ ಬಿಯರ್, ಅಂದರೆ ಸೂರ್ಯಕರಡಿ. ಸೂರ್ಯಕರಡಿಗಳು ಕರಡಿಗಳ ಕುಟುಂಬದಲ್ಲೇ ಅತಿ ಚಿಕ್ಕ ಪ್ರಭೇದವಾಗಿದ್ದು ವಯಸ್ಕ ಸೂರ್ಯಕರಡಿಯೊಂದು 120-150 ಸೆಂಟಿಮೀಟರ್ ಎತ್ತರ, 27-80 ಕೆಜಿಯಷ್ಟು ತೂಕವನ್ನು ಹೊಂದಿರುತ್ತದೆ. ಇದು ಹೆಚ್ಚಾಗಿ ಆಗ್ನೇಯ ಏಷ್ಯಾದ ಸುಮಾತ್ರ, ಮಲೇಷ್ಯಾ, ಥೈಲ್ಯಾಂಡ್, ಬೋರ್ನಿಯಾ ಸೇರಿದಂತೆ ಭಾರತದ ನಾಗಬೆಟ್ಟಗಳ ಸಾಲಿನಲ್ಲಿಯೂ ಕಂಡುಬರುತ್ತದೆ. ಇದರಲ್ಲಿ ಮಲಯನ್ ಮತ್ತು ಬೋರ್ನಿಯನ್ ಎಂಬ ಎರಡು ಬಗೆಗಳಿವೆ. ಇದೊಂದು ಮಿಶ್ರಾಹಾರಿ ಪ್ರಾಣಿಯಾಗಿದ್ದು ಅಂಜೂರದಂತಹ ಕಾಡು ಹಣ್ಣುಗಳು, ಎರೆಹುಳು, ಚಿಕ್ಕ ಪುಟ್ಟ ಪಕ್ಷಿಗಳು, ಮೊಟ್ಟೆಗಳು, ಆಮೆ, ಜೀರುಂಡೆ ಮತ್ತು ಲಾರ್ವಗಳನ್ನು ತಿಂದು ಹೊಟ್ಟೆ ಒರೆಯುತ್ತದೆ. ವಿಶೇಷವಾಗಿ ಇವುಗಳಿಗೆ ಜೇನೆಂದರೆ ಪಂಚಪ್ರಾಣ. ಇವು ಇತರೆ ಎಲ್ಲ ಕರಡಿಗಳಿಗಿಂತ ಉದ್ದನೆ ನಾಲಿಗೆಯನ್ನು ಹೊಂದಿರುತ್ತವೆ. ಇವುಗಳ ನಾಲಿಗೆ 18 ಇಂಚಿನಷ್ಟು ಉದ್ದವಾಗಿದ್ದು ಮರವನ್ನು ಏರಿ ಜೇನುಗೂಡಿನಿಂದ ಜೇನು ಕದಿಯಲು ಇವುಗಳಿಗೆ ಸಹಕಾರಿಯಾಗಿದೆ. ಹಾಗಾಗಿ ಇವುಗಳಿಗೆ ಜೇನು ಕರಡಿ ಎಂಬ ಮತ್ತೊಂದು ಹೆಸರು ಇದೆ. ಸಾಮಾನ್ಯವಾಗಿ ಇವುಗಳ ಗರ್ಭಾವಧಿ 90 ದಿನಗಳು. ಸೆರೆಯಲ್ಲಿಟ್ಟಾಗ ಗರ್ಭಾವಧಿಯ ಅವಧಿ ಹೆಚ್ಚಾಗಿರುವುದಾಗಿ ತಿಳಿದು ಬಂದಿದೆ. ಮರಿಗಳು ಪ್ರೌಢಾವಸ್ಥೆಗೆ ಬರುವವರೆಗೂ ತಾಯಿಯೊಟ್ಟಿಗೆ ಇರುತ್ತವೆ. ಆನಂತರ ಎಲ್ಲವೂ ಏಕಾಂಗಿಯಾಗಿ ಜೀವಿಸುತ್ತವೆ. ಚೀನಾದ ಔಷಧದಲ್ಲಿ ಕರಡಿಗಳ ಪಿತ್ತರಸ. ಕ್ರಿಸ್ತಶಕ 659ರಲ್ಲಿ ಚೀನಾದಲ್ಲಿ ಆಳ್ವಿಕೆಗೆ ಬಂದ ಟ್ಯಾಂಗ್ ರಾಜವಂಶದ ಆಳ್ವಿಕೆಯ ಅವಧಿಯಿಂದಲೂ ಕರಡಿಯ ಪಿತ್ತರಸವನ್ನು ಪಾರಂಪರಿಕ ಔಷಧಗಳಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ.
ಕರಡಿಯ ಪಿತ್ತರಸದಲ್ಲಿ ಯುಡಿಸಿಎ ಎಂದರೆ ಯುರ್ಸೋಡೈಕ್ಸಿಕೋಲಿಕ್ ಆಸಿಡ್ ಇದ್ದು, ಇದು ಕೆಲ ರೋಗಗಳ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿರಬಹುದು. ಹಾಗೆಂದ ಮಾತ್ರಕ್ಕೆ ಇದು ಕರಡಿಯ ಪಿತ್ತರಸದಿಂದಲೇ ಆಗಬೇಕು ಎಂದೇನಿಲ್ಲ. ಇದನ್ನು ಕೃತಕವಾಗಿಯೂ ಸಹ ತಯಾರಿಸಬಹುದಾಗಿದೆ. ಆದರೂ ಕೂಡ ಚೀನಾ, ದಕ್ಷಿಣ ಕೊರಿಯಾ, ಮಲೇಷ್ಯಾ, ಸುಮಾತ್ರದಂತಹ 12 ರಾಷ್ಟ್ರಗಳಲ್ಲಿ ಕರಡಿಗಳ ಪಿತ್ತರಸದಿಂದ ತಯಾರಾದ ಔಷಧ ಉತ್ಪನ್ನಗಳಿಗೆ ಬಹುಬೇಡಿಕೆ ಇದೆ. 2015 ಮಲೇಷ್ಯಾದಲ್ಲಿ ನಡೆದ ಅಧ್ಯಯನವೊಂದರಲ್ಲಿ ಮಲೇಷ್ಯಾದ 356 ಸಾಂಪ್ರದಾಯಿಕ ಔಷಧಗಳಲ್ಲಿ ಅರ್ಧದಷ್ಟು ಔಷಧಗಳು ಕರಡಿಯ ಪಿತ್ತರಸ ಮತ್ತು ಪಿತ್ತಕೋಶದಿಂದ ಮಾಡಲ್ಪಟ್ಟವುಗಳಾಗಿದ್ದವು. ಕರಡಿಯ ಪಿತ್ತರಸವನ್ನು ಮೂಲವ್ಯಾಧಿ, ಗಂಟಲು ನೋವು, ಉಳುಕು, ಅಪಸ್ಮಾರ, ಉರಿಯೂತ, ಲೈಂಗಿಕ ಶಕ್ತಿವರ್ಧಕ ಔಷಧಗಳ ತಯಾರಿಕೆಯಲ್ಲದೆ ಟೀ ಪುಡಿ, ಟೂತ್ಪೇಸ್ಟ್, ಶಾಂಪುಗಳ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತಿದೆ. ಜೊತೆಗೆ ಹೆಚ್ಚಿನ ಕಿಕ್ಕೇರುತ್ತದೆ ಎಂಬ ಕಾರಣಕ್ಕೆ ರೈಸ್ ವೈನ್ನಲ್ಲಿಯೂ ಕರಡಿಯ ಪಿತ್ತರಸವನ್ನು ಬೆರೆಸಲಾಗುತ್ತದೆ. ಅಲ್ಲದೆ ಈಚೆಗೆ ಕರೋನಕ್ಕೆ ಮದ್ದು ಕಂಡುಹಿಡಿಯಲು ಇದನ್ನು ಬಳಸಲಾಗ್ತಾ ಇದೆ. ಈ ರೀತಿ ಅವುಗಳ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿದಂತೆ ಸೂರ್ಯಕರಡಿಗಳ ಬೇಟೆಯೂ ಅವ್ಯಾಹತವಾಗಿ ನಡೆಯುತ್ತಿದೆ. ಬೇಟೆಯಿಂದಾಗಿಯೇ 50% ಸೂರ್ಯಕರಡಿಗಳು ನಶಿಸಿ ಹೋಗಿವೆ. ಕಳೆದ 3 ದಶಕಗಳಲ್ಲಿ ಅವುಗಳ ಸಂಖ್ಯೆಯಲ್ಲಿ 30% ಇಳಿಕೆ ಉಂಟಾಗಿದೆ. ಅಂತಾರಾಷ್ಟ್ರೀಯವಾಗಿ ಬ್ಲಾಕ್ ಮಾರ್ಕೆಟ್ನಲ್ಲಿ 1 ಕೆಜಿ ಕರಡಿ ಪಿತ್ತರಸಕ್ಕೆ 3-4 ಕೋಟಿ ದರವಿದೆ. ಕೆಲವೊಂದು ರಾಷ್ಟ್ರಗಳಲ್ಲಿ ಕಾಡಿನಲ್ಲಿನ ಕರಡಿಗಳ ಅತ್ತೆಯನ್ನು ತಗ್ಗಿಸಲು ಬಿಯರ್ ಫಾರ್ಮ್ಗಳಿಗೆ ಅನುಮತಿ ನೀಡಲಾಗಿದೆ. ಚೀನಾ 1970 ಕರಡಿ ಫಾರಂಗೆ ಅವಕಾಶ ನೀಡಿದ್ದು, 1995-96 ಸರಿಸುಮಾರಿನಲ್ಲಿ ಚೀನಾದಲ್ಲಿ ಸುಮಾರು 10,000 ಕರಡಿಗಳನ್ನು ಸಾಕಲಾಗಿತ್ತು. ಈಗಲೂ ಕೂಡ ಚೀನಾದಲ್ಲಿ ಕಾನೂನುಬಾಹಿರವಾಗಿ ಕರಡಿಗಳನ್ನು ಸಾಕಲಾಗ್ತಾ ಇದ್ದು, ಅವುಗಳಿಗೆ ಕನಿಷ್ಠ ಸವಲತ್ತುಗಳನ್ನು ನೀಡದೆ ಚಿಕ್ಕ ಚಿಕ್ಕ ಪಂಜರಗಳಲ್ಲಿ ಅವುಗಳನ್ನು ಕೂಡಿ ಹಾಕಿ ಹಿಂಸಿಸಲಾಗುತ್ತಿದೆ. ಜೊತೆಗೆ ಅವು ಪಾಲಕರ ಮೇಲೆ ದಾಳಿ ಮಾಡಬಾರದು ಎಂಬ ಉದ್ದೇಶದಿಂದ ಅವುಗಳ ಉಗುರು ಮತ್ತು ಹಲ್ಲುಗಳನ್ನು ತುಂಡರಿಸಲಾಗುತ್ತಿದೆ. ಕರಡಿಗಳು ಸಾಮಾನ್ಯವಾಗಿ 25-30 ವರ್ಷ ಬದುಕುತ್ತವೆ. ಆದರೆ ಈ ಫಾರ್ಮ್ಗಳಲ್ಲಿ ಬಳಸುವ ಕರಡಿಗಳು 4-5 ವರ್ಷಕ್ಕೆ ಹತವಾಗುತ್ತವೆ. ಚೀನಾದಲ್ಲಿ ಕರಡಿಗಳ ಪಿತ್ತರಸ ಶೇಖರಣೆಯ ಕುರಿತು ಯಾವುದೇ ಬಿಗಿ ಕಾನೂನುಗಳಿಲ್ಲದಿರುವುದರಿಂದ ಇದು ಬೇಕಾಬಿಟ್ಟಿಯಾಗಿದೆ. ಆದರೆ ದಕ್ಷಿಣ ಕೊರಿಯಾದಲ್ಲಿ ಈ ಬಗ್ಗೆ ಬಿಗಿ ಕಾನೂನುಗಳು ಜಾರಿಯಲ್ಲಿವೆ. ಇದೆಲ್ಲ ಒಂದೆಡೆಯಾದರೆ ಕೃಷಿ ಭೂಮಿ ವಿಸ್ತರಣೆ, ಅರಣ್ಯನಾಶ, ಕಾಡ್ಗಿಚ್ಚಿನಂತಹ ಪ್ರಕರಣಗಳು ಸೂರ್ಯಕರಡಿಗಳ ಸಂತತಿ ತಗ್ಗಲು ಮತ್ತಷ್ಟು ಸಹಕಾರಿಯಾಗಿವೆ. 1990 ಈಚೆಗೆ ಉಷ್ಣವಲಯದ ಅರಣ್ಯನಾಶ ಮಾಡಿ ಪಾಮ್ ತೋಟಗಳನ್ನಾಗಿ ಮಾಡಲಾಗುತ್ತಿದೆ. ತತ್ಪರಿಣಾಮ ಕರಡಿ ಮತ್ತು ಮಾನವ ಸಂಘರ್ಷ ಹೆಚ್ಚಾಗಿದೆ. 2015 ನಡೆದ ಒಂದು ಸಮೀಕ್ಷೆ ಪ್ರಕಾರ ಸುಮಾತ್ರದ 46%ನಷ್ಟು ರೈತರು ಕರಡಿಗಳಿಂದ ಉಪಟಳವನ್ನು ಅನುಭವಿಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಾಡ್ಗಿಚ್ಚಿನ ಹಾವಳಿ ಹೆಚ್ಚಾಗಿದ್ದು, 2015 ಜೂನ್ನಿಂದ ಅಕ್ಟೋಬರ್ವರೆಗೆ ಸುಮಾರು 3 ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶ ಕಾಡ್ಗಿಚ್ಚಿಗೆ ಬಲಿಯಾಯಿತು. ಇದರಿಂದ ಅವುಗಳು ಹಸಿವೆಯಿಂದ ಸಾಯುವಂತಾಯಿತು. ಹಾಗಾಗಿ ಸೂರ್ಯಕರಡಿಗಳು ಇಂದು ಅಳಿವಿನಂಚಿನಲ್ಲಿದ್ದು, IUCN ಎಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇವುಗಳನ್ನು ವಲ್ನರಬಲ್ ಟು ಎಕ್ಸ್ಟಿಂಕ್ಷನ್ ಪಟ್ಟಿಯಲ್ಲಿ ಇವುಗಳನ್ನು ಸೇರಿಸಿದೆ. ಹಾಗೆ ನೋಡಿದರೆ ಚಿಕ್ಕ ಗಾತ್ರದ ಹಾವುಗಳಾದ ಇವುಗಳಿಗಿಂತ ಏಷ್ಯಾಟಿಕ್ ಕಪ್ಪು ಕರಡಿ ಮತ್ತು ಕಂದು ಕರಡಿಗಳಿಂದ ಪಿತ್ತರಸ, ಪಿತ್ತಕೋಶದಂತಹ ಕರಡಿ ಉತ್ಪನ್ನಗಳು ಹೆಚ್ಚಾಗಿ ದೊರೆಯುತ್ತವೆ. ಆದರೂ ಪಾರಂಪರಿಕ ವೈದ್ಯರು ಮಾತ್ರ ಸೂರ್ಯಕರಡಿಗಳ ಬೆನ್ನು ಬಿದ್ದಿದ್ದಾರೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಇವುಗಳ ಲಭ್ಯತೆ ಅಧಿಕವಾಗಿರುವುದು ಮತ್ತು ಪಾರಂಪರಿಕ ವೈದ್ಯರ ಮೂಢನಂಬಿಕೆ ಇದಕ್ಕೆ ಕಾರಣವಾಗಿರಬಹುದು. ಇವುಗಳು ಹಣ್ಣನ್ನು ತಿಂದು ಬೀಜ ಪ್ರಸರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಗೆದ್ದಲುಗಳನ್ನು ಹೆಕ್ಕಿ ತಿಂದು ಗೆದ್ದಲುಗಳಂತಹ ಅರಣ್ಯ ಕೀಟಗಳ ನಿಯಂತ್ರಣ ಮಾಡುತ್ತವೆ. ಇರುವೆ, ಜೇನುನೊಣಗಳನ್ನು ಮರಗಳಿಂದ ತಿನ್ನುವಾಗ ಉಂಟಾಗುತ್ತಿದ್ದ ಕುಳಿಗಳು ಚಿಕ್ಕ ಪುಟ್ಟ ಪಕ್ಷಿಗಳು ಅಳಿಲುಗಳಿಗೆ ಗೂಡಾಗಿ ಮಾರ್ಪಾಡಾಗುತ್ತವೆ. ಇವು ಉಷ್ಣವಲಯದ ಅರಣ್ಯಗಳ ಸಂಕೇತವಾಗಿದ್ದು ಪರಿಸರ ಅರಣ್ಯೋದ್ಯಮಕ್ಕೆ ನೆರವಾಗುತ್ತವೆ. ಇಷ್ಟೆಲ್ಲ ಉಪಕಾರಿಯಾದ ಸೂರ್ಯಕರಡಿಗಳು ಒಂದು ವೇಳೆ ಅಳಿದು ಹೋದರೆ ಪರಿಸರ ಸಮತೋಲನ ತಪ್ಪುವ ಅಪಾಯವಿದೆ ಎಂದು ಬೋರ್ನಿಯನ್ ಸನ್ ಕರಡಿ ಸಂರಕ್ಷಣಾ ಕೇಂದ್ರದ ಸಂಸ್ಥಾಪಕ ಸ್ಯೂತೆ ವಾಂಗ್ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಇತ್ತೀಚೆಗೆ ಅವುಗಳ ಸಂರಕ್ಷಣೆಗೆ ಸರ್ಕಾರಗಳು ಮುಂದಾಗಿವೆ.
WWF ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಸೂರ್ಯಕರಡಿಗಳ ಆವಾಸ ಸ್ಥಾನಗಳನ್ನು ರಕ್ಷಿಸಲು ಕೆಲಸ ಮಾಡುತ್ತಿದೆ. ಆದರೆ ಇವೆಲ್ಲವೂ ಪರಿಣಾಮಕಾರಿಯಾಗಿ ಶಾಸನಗಳ ಮೂಲಕ ಜಾರಿಯಾಗಬೇಕು. ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿದಾಗಲೇ ಸೂರ್ಯಕರಡಿಗಳ ಸಂತತಿ ಉಳಿಯಲು ಸಾಧ್ಯ. ಇದಿಷ್ಟು ಸೂರ್ಯಕರಡಿಗಳ ಕುರಿತ ಕಿರು ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.